ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬುಗೆ ರಶ್ಮಿಕಾ ಮಂದಣ್ಣ ಜೋಡಿನ. ಮಹೇಶ್ ಬಾಬುಗೆ ರಶ್ಮಿಕಾ ಮಂದಣ್ಣ ಗ್ಯಾರಂಟಿ ಸೂಟ್ ಆಗಲ್ಲ. ನಮ್ಮ ನಿರ್ದೇಶಕರ ಆಯ್ಕೆ ತಪ್ಪು, ರಶ್ಮಿಕಾ ಮಂದಣ್ಣರನ್ನ ಆಯ್ಕೆ ಮಾಡಬೇಡಿ ಹೀಗಂತ ಅದೆಷ್ಟೋ ಜನ ಫೋನ್ ಮಾಡಿ ನಿರ್ದೇಶಕ ಅನಿಲ್ ರವಿಪುಡಿಗೆ ಹೇಳಿದ್ರಂತೆ. ಅದು ಸರಿಲೇರು ನೀಕೆವರು ಚಿತ್ರದಲ್ಲಿ ಮಹೇಶ್ ಬಾಬುಗೆ ರಶ್ಮಿಕಾ ಮಂದಣ್ಣ ಹೀರೋಯಿನ್ ಅಂತ ಅನೌನ್ಸ್ ಆದ್ಮೇಲೆ. ಸರಿಲೇರು ನೀಕೆವರು ಚಿತ್ರದ ನಾಯಕಿ ಪಾತ್ರಕ್ಕೆ ರಶ್ಮಿಕಾ ಮಂದಣ್ಣ ಆಯ್ಕೆ ಆಗಿದ್ದಾರೆ ಅಂತ ಬಹಿರಂಗಪಡಿಸಿದಾಗ ಟಾಲಿವುಡ್ ಅಂಗಳದಲ್ಲಿ ನೆಗೆಟಿವ್ ಮಾತುಗಳೇ ಹೆಚ್ಚಾಗಿ ಕೇಳಿಬಂದಿದ್ವಂತೆ. ಅದರೀಗ ಸರಿಲೇರು ನೀಕೆವರು ಚಿತ್ರದ ಟ್ರೇಲರ್ ಬಿಡುಗಡೆ ಆದ್ಮೇಲೆ ಆ ಪಾತ್ರಕ್ಕೆ ರಶ್ಮಿಕಾ ಮಂದಣ್ಣ ಆಯ್ಕೆ ಸರಿಯಾಗಿದೆ ಎಂಬ ಟಾಕ್ ಶುರುವಾಗಿದೆ ಅಂತ ಸಂದರ್ಶನವೊಂದರಲ್ಲಿ ನಿರ್ದೇಶಕ ಅನಿಲ್ ರವಿಪುಡಿ ಹೇಳಿಕೊಂಡಿದ್ದಾರೆ. ಸರಿಲೇರು ನೀಕೆವರು ಚಿತ್ರಕ್ಕೆ ರಶ್ಮಿಕಾ ಮಂದಣ್ಣರನ್ನ ಆಯ್ಕೆ ಮಾಡಿದಾಗ ನೆಗೆಟಿವ್ ಮಾತುಗಳೇ ಹೆಚ್ಚಾಗಿ ಕೇಳಿಬಂದಿತ್ತು. ನಿಮ್ಮ ಆಯ್ಕೆ ಸರಿಯಲ್ಲ, ಮಹೇಶ್ ಬಾಬುಗೆ ರಶ್ಮಿಕಾ ಸೂಟ್ ಆಗಿಲ್ಲ, ಆಕೆಯನ್ನ ಸೆಲೆಕ್ಟ್ ಮಾಡಬೇಡಿ ಅಂತ ಅದೆಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದ್ರು ಅಂತ ನಿರ್ದೇಶಕ ಅನಿಲ್ ರವಿಪುಡಿ ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ದಾರೆ. ಸರಿಲೇರು ನೀಕೆವರು ಚಿತ್ರದಲ್ಲಿ ನಮಗೆ ಸ್ಟಾರ್ ಹೀರೋಯಿನ್ ಬೇಕಾಗಿರಲಿಲ್ಲ, ಸ್ಟಾರ್ ನಾಯಕಿಯನ್ನ ಸೆಲೆಕ್ಟ್ ಮಾಡಿದ್ರೆ ದೊಡ್ಡ ಎಡವಟ್ಟು ಆಗ್ತಾ ಇತ್ತು. ಹೀರೋಯಿನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಯಾರೆಕ್ಟರ್ ಬೇಕಾಗಿತ್ತು. ರೈಲು ಸೀಕ್ವೆನ್ಸ್ ನಲ್ಲಿ ಕರ್ನೂಲ್ಗೆ ಹೋಗುವ ಬಬ್ಲಿ ಹುಡುಗಿ ಬೇಕಾಗಿದ್ಲು, ಅದಕ್ಕೆ ಸ್ಟಾರ್ ಇಮೇಜ್ ಇರುವ ನಾಯಕಿಯ ಅಗತ್ಯ ಇರಲಿಲ್ಲ. ಹೀಗಾಗಿ ರಶ್ಮಿಕಾರನ್ನ ಆಯ್ಕೆ ಮಾಡಿದ್ವಿ, ರಶ್ಮಿಕಾ ಆಯ್ಕೆ ಸರಿ ಅಂತ ಮಹೇಶ್ ಬಾಬು ಕೂಡ ಹೇಳಿದ್ರು ಅಂತ ಅನಿಲ್ ರವಿಪುಡಿ ಹೇಳಿದ್ದಾರೆ. ಟ್ರೇಲರ್ ಬಿಡುಗಡೆ ಆದ್ಮೇಲೆ ಆ ಪಾತ್ರಕ್ಕೆ ರಶ್ಮಿಕಾ ಮಂದಣ್ಣ ಆಯ್ಕೆ ಸರಿಯಾಗಿದೆ ಅಂತ ಕೆಲವರಿಗೆ ಅನಿಸಿದೆ. ಸಿನಿಮಾ ನೋಡಿದ ಮೇಲೆ ರಶ್ಮಿಕಾ ಪಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ.